ಮಳೆಯ ಅಬ್ಬರದ್ದೇ ಸ್ಟೋರಿ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ ಅಪಾರ್ಟ್ಮೆಂಟ್ ಮನೆಗಳಿಗೆ ನೀರು ನುಗ್ಗಿ ಜನ ರಾತ್ರಿ ಇಡೀ ಜಾಗರಣೆ ಮಾಡುವಂತಾಯಿತು. ಹಲವೆಡೆ ರಸ್ತೆಗಳಲ್ಲಿ ಮೊಳಕಾಲುದ್ದ ನೀರು ನಿಂತು ವಾಹನ ಸವಾರರು ಸಹ ತೀವ್ರ ಪರದಾಟ ನಡೆಸಿದರು. ರಾತ್ರಿ ಸುರಿದ ಭಾರಿ ಮಳೆಗೆ ಬನ್ನೇರುಘಟ್ಟದ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದ್ವು. ರಸ್ತೆಗಳೆಲ್ಲ ಕೆರೆಗಳಂತಾಗಿ ವಾಹನ ಸವಾರರು ಪರದಾಡಿದ್ರು. ದೃಶ್ಯಗಳಲ್ಲಿ ಅದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಭಾರಿ ಮಳೆಗೆ ಬೆಂಗಳೂರಿನ ನಾಯಂಡಹಳ್ಳಿ ಬಳಿ ರಸ್ತೆಗಳು ಜಲಾವೃತವಾದವು. ಪರಿಣಾಮವಾಗಿ ದಾರಿ ಗೊತ್ತಾಗದೆ ಕಾರೊಂದು ಚರಂಡಿಗೆ ನುಗ್ಗಿ ಪರದಾಡುವಂತಾಯಿತು. ಚರಂಡಿಯಿಂದ ಕಾರು ಹೊರತೆಗೆಯೋದಕ್ಕೆ ಹರಸಾಹಸ ಪಡಬೇಕಾಯಿತು. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೇಗೆ ಕಾರು ಚರಂಡಿಗೆ ಬಿದ್ದಿದೆ ಅನ್ನೋದನ್ನ. ಅಂದರೆ ಅಲ್ಲಿ ರಸ್ತೆ ಯಾವುದು ಚರಂಡಿ ಯಾವುದು ಅಂತ ಗೊತ್ತಾಗದ ಮಟ್ಟಿಗೆ ನೀರು ಹರಿವಿತ್ತು. ಹೀಗಾಗಿ ಕಾರು ಚಾಲಕನಿಗೆ ಗೊತ್ತಾಗಲೇ ಇಲ್ಲ ರಸ್ತೆ ಎಲ್ಲಿದೆ ಚರಂಡಿ ಎಲ್ಲಿದೆ ಅನ್ನೋದು. ಪರಿಣಾಮ ಕಾರು ಚರಂಡಿಗೆ ಇಳಿದಿರುವಂಥದ್ದು. ಅದನ್ನು ಅಲ್ಲಿಂದ ಹೊರತೆಗೆಲಿಕ್ಕೆ ಬಹಳ ಹರಸಾಹಸ ಪಡಬೇಕಾಯಿತು. ಹೇಗೆ ಕಾರು ಉಲ್ಟ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಗುಡುಗು ಸಹಿತ ಭಾರೀ ಮಳೆ, ಎಲ್ಲೆಲ್ಲೂ ನೀರು ನೀರು. ಪರಿಣಾಮ ರಸ್ತೆ ಯಾವುದು ಅಂತ ಗೊತ್ತಾಗದೆ ಕಾರು ರಸ್ತೆ ಬದಲು ಚರಂಡಿಗೆ ಇಳಿದಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ರು. ಇದು ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ನಡೆದಂತಹ ಘಟನೆ. ಎಸ್, ಹಾಗೇನೆ ಜೆಪಿ ನಗರದಲ್ಲೂ ಕೂಡ ನೀರೋ ನೀರು. ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಜೆಪಿ ನಗರದ ಡಾಲರ್ಸ್ ಕಾಲೋನಿ, ಗೌರವ್ ನಗರ, ಜೆಪಿ ನಗರದ ಎರಡನೇ ಹಂತದ ಮನೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಮಾಲೀಕರು ಪಂಪ್ ಸೆಟ್ ಮೂಲಕ ಅಪಾರ್ಟ್ಮೆಂಟ್ಗೆ ನುಗ್ಗಿದ ನೀರನ್ನು ಹೊರಹಾಕ್ತಿದ್ದಾರೆ. ರಾತ್ರಿಯಿಡೀ ನಿದ್ರೆ ಇಲ್ಲದೆ ಜಾಗರಣೆ ಮಾಡುವಂತಾಯಿತು. ಜೆಪಿ ನಗರದಲ್ಲಿ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರೋದನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ಬೆಂಗಳೂರಿನಾದ್ಯಂತ ಸುರಿದಂತಹ ಭಾರಿ ಮಳೆ, ಪ್ರಮುಖವಾಗಿ ದಕ್ಷಿಣ ಬೆಂಗಳೂರಿನಲ್ಲಿ, ದಕ್ಷಿಣ ಭಾಗದಲ್ಲಿ ಬಹಳಷ್ಟು ಮಳೆಯಾಗಿದೆ. ಎಲ್ಲೆಲ್ಲೂ ನೀರು, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿರೋದನ್ನು ಗಮನಿಸ್ತಾ ಇದ್ರಿ. ಜೆ ಪಿ ನಗರದ ಅಪಾರ್ಟ್ಮೆಂಟ್ ಅದು, ಹಾಗೆಯೇ ಅಲ್ಲಿ ರಸ್ತೆಗಳಲ್ಲೂ ಕೂಡ ಜಲಾವೃತವಾಗಿರುವಂಥದ್ದು ಗಮನಿಸ್ತಾ ಇದ್ದೀರಿ ಬನ್ನೇರುಘಟ್ಟದಾದ್ಯಂತ. ಹಾಗೆಯೇ ನಾಯಂಡಹಳ್ಳಿಯಲ್ಲಿ ರಸ್ತೆಗಿಳಿದಂತಹ ಕಾರು, ರಸ್ತೆ ಯಾವುದು ಚರಂಡಿ ಯಾವುದು ಗೊತ್ತಾಗದೆ ಚರಂಡಿಗೆ ಇಳಿಸ್ಬಿಟ್ಟಿದ್ದಾರೆ ಕಾರನ್ನು. ಅಲ್ಲಿಂದ ಹೊರತೆಗೆಯುವಂಥದ್ದು ಬಹಳ ಹರಸಾಹಸ ಪಡಬೇಕಾಯಿತು. ಇನ್ನೂ ಎರಡು ದಿನ ಭಾರೀ ಮಳೆಯ ಮುನ್ಸೂಚನೆ ಇದೆ. ಎರಡು ದಿನ ಸುರಿದಂತಹ ಮಳೆಯ ಪರಿಣಾಮವಾಗಿ ಇಷ್ಟೊಂದು ಅವಾಂತರಗಳಾಗಿರುವಂಥದ್ದು ಬೆಂಗಳೂರಿನಾದ್ಯಂತ. ಅಪಾರ್ಟ್ಮೆಂಟ್ಗಳೇ ಜಲಾವೃತ ಆಗಿದೆ. ರಾತ್ರಿ ಇಡೀ ಅಲ್ಲಿಂದ ನೀರನ್ನು ಪಂಪ್ಸೆಟ್ ಮೂಲಕ ಹೊರತೆಗೆಯುವಂತಹ ಕಾರ್ಯ ಬರದಿಂದ ಸಾಗಿದ್ದು. ರಸ್ತೆಗಳಲ್ಲೂ ಕೂಡ ಎಲ್ಲಿ ನೋಡಿದ್ರು ನೀರೋ ನೀರು. ಹಾಗಾಗಿ ವಾಹನ ಸವಾರರು ಪರದಾಡಬೇಕಾಯಿತು. ಎಸ್, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಮತ್ತೊಂದು ಕಡೆ ರಸ್ತೆಯಲ್ಲೆಲ್ಲ ನೀರೋ ನೀರು. ಚರಂಡಿ ಯಾವುದು, ರಸ್ತೆ ಯಾವುದು, ಏನೋ ಅರ್ಥವಾಗದೆ ವಾಹನ ಸವಾರರು ಪರದಾಡಬೇಕಾಯಿತು. ಆದರೆ ನೆನಪಿರಲಿ, ಇನ್ನೂ ಎರಡು ದಿನದ ಕಾಲ ಬೆಂಗಳೂರಿಗರಿಗೆ ಈ ಮಳೆಯ ಅವಾಂತರ ಖಂಡಿತ ತಪ್ಪಿದ್ದಲ್ಲ.